ನಮಸ್ಕಾರ ಎಲ್ಲರಿಗೂ ವಿಜಯವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ನಮ್ಮ ವಿಶ್ಲೇಷಣಾ ಕಾರ್ಯಕ್ರಮದಲ್ಲಿ ಕರ್ನಾಟಕದ ವಿಧಾನಸಭಾ ಕ್ಷೇತ್ರಗಳಾದ ಸಿಂದಗಿ ಮತ್ತು ಹಾನಗಲ್ ಚುನಾವಣೆಯ ಬಗ್ಗೆ ಚರ್ಚೆ ನಡೆಸಲಿದ್ದೇವೆ ಇತ್ತೀಚೆಗೆ ಸಿಎಂ ಉದಾಸಿ ಹಾಗೂ ಎಂಸಿ ಮನಗೂಳಿ ಅವರ ನಿಧನದಿಂದ ತೆರವಾಗಿದ್ದ ಸಿಂದಗಿ ಹಾಗೂ ಹಾನಗಲ್ ಕ್ಷೇತ್ರದಲ್ಲಿ ಇವಾಗ ಚುನಾವಣಾ ಪ್ರಕ್ರಿಯೆ ನಡೆಯತಾ ಇದೆ ಸೋ ಇದೆ ಅಕ್ಟೋಬರ್ 30ಕ್ಕೆ ಚುನಾವಣೆ ನಡೆಯತಾ ಇದೆ सो ई हिन्नेलेयल्ली मुंदिन लोकसभा चुनावणेगू परिणाम बीरता इदे हागागी इल्लिन सिद्धतेगळु हेगे नडेयता इदे याव पक्षदल्ली एनेनु चटुवटिकेगळु नडेयता इदे याव नायकरिगे इदु प्रतिष्ठेय विषयवागिदे अन्नोदन्न गमनदल्लिट्टुकोंडु इंदु नम्म जोतेगे चर्चेयल्ली पाल्गोळ्ळलिद्दारे विजयवाणिय हिरिय राजकीय वरदिगारराद श्रीकांत अवरु सर स्वागत सर इवाग ಹಾನಗಲ್ ಮತ್ತು ಸಿಂದಗಿ ಚುನಾವಣೆ ಒಂದು ರಾಜಕೀಯ ಪ್ರತಿಷ್ಠೆಯಾಗಿ ತೋರ್ತಾ ಇದೆ ರಾಜ್ಯದಲ್ಲಿ ಸೋ ಇದು ಯಾವ ಪಕ್ಷಕ್ಕೆ ಎಷ್ಟು ಪ್ರತಿಷ್ಠೆಯ ವಿಷಯವಾಗಿದೆ ಇದೀಗ 2023ನೇ ಇಸ್ವಿಯಲ್ಲಿ ನಡೆಯುವಂತ ಕರ್ನಾಟಕ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ ಹಾಗೂ ನಂತರ ನಡೆಯುವಂತ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಎರಡಕ್ಕೂ ಇದೊಂದರ ಮುಂದೆ ಅದು ಮುಖ್ಯವಾಗಿ ನಡೆಯುತ್ತಿರುವಂತ ಎರಡು ಉಪಚುನಾವಣೆಗಳು ಮೂರು ರಾಜಕೀಯ ಪಕ್ಷಗಳಿಗೂ ಇದೊಂದರ ಪ್ರತಿಷ್ಠೆ ಪ್ರಶ್ನೆ ಇಲ್ಲಿಂದ ತಮ್ಮ ಗೆಲುವಿನ ಅಭಿಯಾನವನ್ನ ನಡೆಸಬೇಕು ಇಲ್ಲಿ ನಾವು ಗೆದ್ರೆ ಒಂದು ಜನರ ನಾಡಿ ಮಿಡಿತ ಒಂದು ರೆಕಾರ್ಡ್ ಆಗುತ್ತೆ ಅಲ್ಲಿನ ತಮ್ಮ ಮುಂದಿನ ಗೆಲುವುಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಮೂರು ರಾಜಕೀಯ ಪಕ್ಷಗಳು ತುಂಬಾ ಗಂಭೀರವಾಗಿ ತಗೊಂಡಿದ್ದಾರೆ ಅಕ್ಟೋಬರ್ 30ಕ್ಕೆ ಮತದಾನ ನಡೆಯುತ್ತೆ ಅದು ಇನ್ನೊಂದು ತಿಂಗಳು ಕಾಲಾವಧಿ ಇದೆ ಈಗ ಸದ್ಯ ಪ್ರಕ್ರಿಯೆ ಅನ್ಕೊಂಡೆ ಪ್ರಕ್ರಿಯೆ ಆಗಿ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಒಂದು ಬಿರುಸಿನ ಚಟುವಟಿಕೆ ನಡೆದಿದೆ ಎಲ್ಲ ರಾಜಕೀಯ ಪಕ್ಷಗಳು ಯಾರು ಗೆಲ್ಲಬಹುದು ಯಾವ ಅಭ್ಯರ್ಥಿ ಸೂಕ್ತ ಆಗಬಹುದು ಯಾವ ಅಭ್ಯರ್ಥಿ ಹಾಕಿ ತಮಗೆ ಬೆನಿಫಿಟ್ ಆಗುತ್ತೆ ಮತ್ತೆ ಜಾತಿ ಸಮೀಕರಣ ಹೇಗೆ ನಡೆಯುತ್ತೆ ಈ ಬಗ್ಗೆ ಎಲ್ಲ ತಮ್ಮ ಮಾಹಿತಿಗಳನ್ನು ಸಂಗ್ರಹಿಸೋ ಇದನ್ನ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ ಸೋ ಮೂರು ಪಕ್ಷಗಳು ತುಂಬಾ ಗಂಭೀರವಾಗಿ ತಗೊಂಡಿದ್ದಾವೆ ಒಂದಷ್ಟು ಉಸ್ತುವಾರಿಗಳನ್ನು ಹಾಕುವಂತದ್ದು ಆಮೇಲೆ ಇನ್ನು ಒಳಗಡೆ ಏನಿದೆ ಜನರ ಮನಸ್ಸಲ್ಲಿ ಏನಿದೆ ಅಂತ ತಿಳಿಯುವಂತ ಒಂದು ಪ್ರಕ್ರಿಯೆ ಕೂಡ ಈಗ ನಿಧಾನವಾಗಿ ಆರಂಭ ಆಗಿದೆ ಸರ್ ಇವಾಗ ಇದೆ ಅಕ್ಟೋಬರ್ 1ಕ್ಕೆ ಉಪಚುನಾವಣೆಯ ಅಧಿಸೂಚನೆ ಹೊರಬರ್ತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ಅನ್ನೋದು ಬಹಳ ಪ್ರಮುಖವಾಗಿ ಇರುತ್ತೆ ಸೊ ಯಾವ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋದರಲ್ಲಿ ಯಾವ ಪಕ್ಷ ಕಾರ್ಯನಿರತವಾಗಿದೆ ಈಗ ಆಲ್ರೆಡಿ ಒಂದು ಹಾನಗಲ್ ಕ್ಷೇತ್ರ ಅದು ಬಿಜೆಪಿಯ ಹಿಡಿತದಲ್ಲಿದ್ದಂತ ಕ್ಷೇತ್ರ ಸಿಎಂ ಉದಾಸಿ ಅವರ ಕಾರಣಕ್ಕೋಸ್ಕರ ಹಿಡಿತದಲ್ಲಿದ್ದಂತ ಕ್ಷೇತ್ರ ಅವರು ಈಗ ನಿಧನರಾಗಿದ್ದಾರೆ ಅಲ್ಲಿಗೆ ಈಗ ಬಿಜೆಪಿ ತನ್ನ ಅಭ್ಯರ್ಥಿಯನ್ನು ಗೆಲ್ಸ್ಕೊಂಡು ಬರಬೇಕಾಗಿದೆ ಅಲ್ಲಿಗೆ ಇನ್ನೂ ಅಭ್ಯರ್ಥಿಗಳು ಒಂದು ಮೂರು ನಾಲ್ಕು ಹೆಸರು ಬರ್ತಾ ಇದೆ ಇನ್ನು ಯಾರದು ಕೂಡ ಫೈನಲ್ ಆಗಿಲ್ಲ ಪಕ್ಷ ತಿಳ್ಕೊಳ್ತಾ ಇದೆ ಇನ್ನು ಜೆಡಿಎಸ್ ನಯಾಜ್ ಅನ್ನೋರನ್ನ ಒಂದು ಅಭ್ಯರ್ಥಿಯನ್ನು ಒಂದು ಅಂತಿಮಗೊಳಿಸಿದ್ದಾರೆ ಸೊ ಅದು ಕೊನೆ ಹಂತದಲ್ಲಿ ಬದಲಾದರೂ ಆಗ್ಬೋದು ಹೇಳೋಕ್ಕಾಗಲ್ಲ ಕಾಂಗ್ರೆಸ್ಗೆ ಇನ್ನೂ ಕೂಡ ಅದನ್ನು ಒಂದು ಹೆಸರುಗಳು ಬರ್ತಾ ಇದೆ ಕಳೆದ ಬಾರಿ ಗೆದ್ದವರು ಸೋತವರು ಸೊ ಅದು ಇನ್ನೂ ಅವರು ತೂಕ ಮಾಡಿ ನೋಡ್ತಾ ಇದ್ದಾರೆ ಯಾಕೆಂದರೆ ಎದುರಾಳಿಯ ಸಾಮರ್ಥ್ಯವನ್ನು ಅರಿತು ತಮ್ಮ ಅಭ್ಯರ್ಥಿಯನ್ನು ಹಾಕ್ಲಿಕ್ಕಿದ್ದಾರೆ ಸೊ ಶ್ರೀನಿವಾಸ್ ಮಾನೆ ಅಂತ ಗೆದ್ದಿದ್ರು ಒಂದ್ಸಲಿ ಬಟ್ ಈ ಸಲ ಅವರು ಮತ್ತೆ ಪ್ರಯತ್ನ ಮಾಡ್ತಿದ್ದಾರೆ ತಮಗೆ ಟಿಕೆಟ್ ಕೊಡಬೇಕು ಇವತ್ತು ಕೂಡ ಅವರು ಸ್ವಲ್ಪ ಇದು ಮಾಡಿದ್ದಾರೆ ನಮಗೆ ಕೊಡಬೇಕು ಹೊರಗಡೆಯವ್ರನ್ನ ಇದು ಮಾಡಬೇಡಿ ನಮ್ಮ ಕ್ಷೇತ್ರದವ್ರಿಗೆ ಕೊಡಿ ಅಂತ ಹಾಗಾಗಿ ಪಕ್ಷ ಇನ್ನೂ ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡ್ತಿದೆ ನಾವೇನಾದ್ರೂ ಒಂದು ತಪ್ಪು ಹೆಜ್ಜೆ ಇಟ್ಬಿಟ್ರೆ ಯಾವುದೋ ಒಂದು ಒತ್ತಡಕ್ಕೆ ಸಿಲುಕಿ ಅಭ್ಯರ್ಥಿಯನ್ನು ನಾವೀಗ ಆಲ್ರೆಡಿ ಘೋಷಣೆ ಮಾಡಿಬಿಟ್ರೆ ಎದುರಾಳಿಗೆ ಅದಕ್ಕೆ ಈಸಿ ಮಾಡ್ಕೊಟ್ಟಂಗೆ ಆಗುತ್ತೆ ಅನ್ನೋ ಕಾರಣಕ್ಕೆ ತುಂಬ ಅಳೆದು ತೂಗಿ ಎಲ್ಲ ಭಾಗಾಕಾರ ಗುಣಾಕಾರ ರಾಜಕೀಯದ ಎಲ್ಲ ಆಯಾಮಗಳಲ್ಲಿ ಅಭ್ಯರ್ಥಿಯನ್ನು ಸೋಸುವ ಪ್ರಕ್ರಿಯೆಯನ್ನು ಇನ್ನು ಮುಂದಿನ ಒಂದು ವಾರದೊಳಗೆ ನಡೆಸ್ತಾರೆ ಇದುವರೆಗೂ ಯಾವುದೇ ಅಭ್ಯರ್ಥಿ ಫೈನಲ್ ಆಗಿದೆ ಅಂತ ಹೇಳೋ ಪರಿಸ್ಥಿತಿಯಲ್ಲಿ ಈಗಿನ ಎರಡು ವಿಧಾನ ಕ್ಷೇತ್ರಕ್ಕೆ ಇಲ್ಲ ಸೊ ಈ ಹಿನ್ನೆಲೆಯಲ್ಲಿ ನೋಡೋದಾದರೆ ಇವಾಗ ಬಿಜೆಪಿಗೆ ಅದು ಪ್ರಮುಖವಾದ ಕ್ಷೇತ್ರ ಸೊ ಇವಾಗ ಈ ಹಿಂದೆ ಯಡಿಯೂರಪ್ಪ ಅವರ ನಾಯಕತ್ವ ಇತ್ತು ಇವಾಗ ನಾಯಕತ್ವ ಬದಲಾಗಿದೆ ಸೊ ಈ ಬದಲಾವಣೆ ಜೊತೆಗೆ ಆ ಕ್ಷೇತ್ರವನ್ನು ಉಳಿಸ್ಕೊಳ್ಳೋದು ಬಿಜೆಪಿಗೆ ಎಷ್ಟು ಇಂಪಾರ್ಟೆಂಟ್ ಒಂದು ಮತ್ತೆ ಹಾಗೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಕೂಡ ಏನಾದ್ರು ಜಂಟಿಯಾಗಿ ಕಾರ್ಯಾಚರಣೆ ನಡೆಸೋದು ಅಥವಾ ಏನಾದ್ರು ಅವರ ಇದು ನಡೆಸಿ ನಮ್ಮ ನಾಯಕತ್ವವನ್ನು ಉಳಿಸ್ಕೊಬೇಕು ಅನ್ನುವಂತಹ ಪ್ರತಿಷ್ಠೆ ಏನಾದ್ರು ಇದೆಯಾ ಇಲ್ಲಿ ಎರಡು ವಿಚಾರ ಬರುತ್ತೆ ಒಂದು ಜೆಡಿಎಸ್ ಜೊತೆಗೆ ಜೆಡಿಎಸ್ ಕೈ ಹಿಡಿದಂತಹ ಕ್ಷೇತ್ರ 2018ರ ವಿಧಾನಸಭಾ ಚುನಾವಣೆಯಲ್ಲಿ ಮನಗೂಳಿಯವರು ಜೆಡಿಎಸ್ ಇಂದ ಗೆದ್ದಿದ್ರು ಮಂತ್ರಿ ಕೂಡ ಆಗಿದ್ರು ಸೊ ಈಗ ಅವರು ನಿಧನರಾಗಿದ್ದಾರೆ ಉಪಚುನಾವಣೆ ನಡೀತಿದೆ ಅಲ್ಲೊಂದು ಮಹತ್ವದ ಸಂಗತಿ ಏನು ಅಂದರೆ ಅಶೋಕ್ ಮನಗೂಳಿ ಅವರನ್ನು ಕಾಂಗ್ರೆಸ್ ಈಗ ಆಲ್ರೆಡಿ ಆಪರೇಷನ್ ಮಾಡಿಬಿಟ್ಟಿದೆ ಜೆ ಡಿ ಎಸ್ ನಿಮಗೆ ಬಹುತೇಕ ಟಿಕೆಟ್ ಕೊಡ್ತೀವಿ ಅನ್ನೋ ಒಂದು ಭರವಸೆ ಕೊಟ್ಟು ಅವರನ್ನು ಕರ್ಕೊಂಬಂದಿದೆ ಮೇಲ್ನೋಟಕ್ಕೆ ಅವರಿಗೆ ಟಿಕೆಟ್ ಕೊಡಲಾಗುತ್ತೆ ಅಂತಲೂ ಹೇಳಲಾಗ್ತಿದೆ ಸೊ ಕಾಂಗ್ರೆಸ್ಸು ಆ ಮೂಲಕ ಒಂದು ಆಪರೇಷನ್ ಮಾಡಿ ಕ್ಷೇತ್ರವನ್ನು ಗೆಲ್ಲೋ ಆಲೋಚನೆ ಮಾಡಿದೆ ಆದರೆ ಜೆ ಡಿ ಎಸ್ಗೆ ಕೂಡ ಪ್ರತಿಷ್ಠೆ ಕಳೆದ ಬಾರಿ ನಾವು ಗೆದ್ದಂಥ ಕ್ಷೇತ್ರವನ್ನು ತಮ್ಮ ಅಭ್ಯರ್ಥಿಯ ಮಗ ಕಾಂಗ್ರೆಸ್ಗೆ ಹೋದರೂ ಸಹಿತ ನಾವೊಂದು ಸಮರ್ಥ ಅಭ್ಯರ್ಥಿಯನ್ನು ಹಾಕಿ ಗೆಲ್ಸ್ಕೊಬೇಕು ಅಂತ ಜೆ ಡಿ ಎಸ್ ಪ್ಲಾನ್ ಮಾಡ್ತಿದೆ ಕಾಂಗ್ರೆಸ್ಸಿಂದ ಅಂತರ ಕೈಕೊಳ್ತಿದೆ ಕಾಂಗ್ರೆಸ್ದು ಸ್ಟ್ರಾಟಜಿ ಆಲ್ರೆಡಿ ಆಗೋಗಿದೆ ಮನಗೂಳಿಯವ್ರ ಮಗಂಗೆ ಕಾಂಗ್ರೆಸ್ ಟಿಕೆಟು ಬಹುತೇಕ ಆಗ್ಬೋದು ಅವರು ಆಗ್ಬೋದು
ಇನ್ನು ಹಾನಗಲ್ಲಿ ವಿಚಾರಕ್ಕೆ ಬಂದರೆ ಹಾನಗಲ್ಲಲ್ಲಿ ಬಿಜೆಪಿ ಕಳೆದ ಬಾರಿ 2018ರಲ್ಲಿ ಗೆದ್ದಿತ್ತು. 2013ರಲ್ಲಿ ರಾಜಕೀಯ ಒಂದು ವಿಪ್ಲವ ನಡೆದಾಗ ಕೆಜೆಪಿ ಮತ್ತು ಬಿಜೆಪಿ ನಡುವೆ ಒಂದು ಜಗ್ಗಾಟ ನಡೆದಿತ್ತು. ಆ ಕೆಜೆಪಿ ಬಿಜೆಪಿ ಜಗಳದಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. ಆ ವೋಟಿಂಗ್ ಶೇರಿಂಗ್ ಕೂಡ 2018ರ ಚುನಾವಣೆಯಲ್ಲಿ 50% ಮೀರಿಲ್ಲ. ಆ ಬಾರ್ಡ್ರಲ್ಲಿ ಬಂದು ನಿಂತಿದೆ. ಬಿಜೆಪಿಗೆ ಕಂಪ್ಲೀಟಾಗಿ 50% ಮೇಲೆ ಓಟ್ ಬರುತ್ತೆ ಅನ್ನೋ ಪರಿಸ್ಥಿತಿನೂ ಇಲ್ಲ. ಹಾಗಾಗಿ ಇನ್ನೂ ಈ ಸಮೀಕರಣಗಳು ನಡೀತಾ ಇದೆ. ಅದು ಯಾವ ರೀತಿ ಆಗುತ್ತೆ ಅನ್ನೋದು ಇನ್ನೂ ಕೂಡ ಒಂದು ಸ್ಪಷ್ಟತೆ ಕಾಣಿಸ್ತಾ ಇಲ್ಲ. ಈಗ ಮುಖ್ಯಮಂತ್ರಿ ಈಗೇನಾಗಿತ್ತು ಅಂದ್ರೆ ಯಡಿಯೂರಪ್ಪ ಈ ಹಿಂದಿನ ಎಲ್ಲ ವಿಧಾನಸಭಾ ಚುನಾವಣೆಯನ್ನ ಯಡಿಯೂರಪ್ಪ ಗೆದ್ದುಕೊಂಡಿದ್ರು ಈ ಸರ್ಕಾರ ಬಂದ್ಮೇಲೆ. ಯಾಕಂದ್ರೆ ಯಡಿಯೂರಪ್ಪನ ಪ್ರಭಾವ ಇತ್ತು, ವರ್ಚಸ್ಸಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಬಿಜೆಪಿಯ ಉಪಾಧ್ಯಕ್ಷ ಹಾಗೂ ಯಡಿಯೂರಪ್ಪನವರ ಪುತ್ರ ವಿಜೇಂದ್ರ ತುಂಬಾ ಸ್ಟ್ರಾಟಜಿ ಮಾಡ್ತಿದ್ರು. ಶಿರಾದಲ್ಲೇ ಗಮನಿಸಿರ್ಬೋದು ನೀವು, ಶಿರಾ ಗೆಲ್ಲಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಬಿಜೆಪಿ ಗೆಲ್ಸ್ಕೊಂಡ್ಬಂದಿದ್ರು. ಬಟ್ ಈ ಸಲ ಯಡಿಯೂರಪ್ಪ ತೆರೆಯ ಹಿಂದಿದ್ದಾರೆ. ಈ ಚುನಾವಣೆಯಲ್ಲಿ ಅವರ ಪಾತ್ರ ತುಂಬಾ ಮುಖ್ಯ ಆಗುತ್ತೆ. ಇನ್ನು ಬೊಮ್ಮಾಯಿಯವರ ವಿಚಾರಕ್ಕೆ ಬಂದರೆ ಅವರ ಒಂಥರ ಕಾರ್ಯಕ್ಷೇತ್ರ ಅದು. ಹಾನಗಲ್ಲಲ್ಲಿ ಅವರು ಗೆಲ್ಸ್ಕೊಂಬೇಕಾದ್ರೆ ಮತ್ತು ಮುಖ್ಯಮಂತ್ರಿ ಆದಮೇಲೆ ಅವರಿಗೆ ನಾಯಕತ್ವ ಕೊಟ್ಟಿದೆ ಪಕ್ಷ. ನಿಮ್ಮ ನಾಯಕತ್ವದಲ್ಲಿ ಮುಂದಿನ ಚುನಾವಣೆ ಅಂತಲೇ ಅಮಿತ್ ಶಾ ಅವರು ಹೇಳಿದ್ದಾರೆ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು. ಹಾಗಾಗಿ ಈ ಚುನಾವಣೆಯಲ್ಲಿ ಅವರು ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸ್ಕೊಬೇಕಾಗಿದೆ. ಅದ್ರ ಜೊತೆಗೆ ನಾಯಕತ್ವ ಬದಲಾವಣೆ ಸಂಬಂಧ ರಾಜ್ಯ ಬಿಜೆಪಿ ಏನು ಪ್ರಯತ್ನ ನಡೆದಿತ್ತು ಆ ಪ್ರಯತ್ನದ ಪರವಾಗಿ ನಾಯಕತ್ವ ಬದಲಾವಣೆ ಆಗಿದೆ. ಆ ಪಕ್ಷದ ಘಟಕಕ್ಕೂ ಕೂಡ ಇದೊಂಥರ ಪ್ರತಿಷ್ಠೆ ಪ್ರಶ್ನೆ. ಯಡಿಯೂರಪ್ಪ ಹೊರತಾಗಿ, ಅಂದರೆ ಯಡಿಯೂರಪ್ಪ ಪವರ್ ಇಲ್ಲದೆ ಇರುವಂತಹ ಯಡಿಯೂರಪ್ಪ ಅವರ ಜೊತೆಗೆ ಅಥವಾ ಅವರನ್ನು ಮೀರಿದಂತೆ ಈ ಎರಡು ಕ್ಷೇತ್ರವನ್ನು ಗೆಲ್ಸ್ಕೊಂಬರೋದು ನಿಜವಾಗ್ಲೂ ಅದು ಸವಾಲಿನ ಕೆಲಸ. ಮುಖ್ಯವಾಗಿ ಬೊಮ್ಮಾಯಿ ಅವರಿಗೆ ಮುಂದಿನ ಚುನಾವಣೆ ದೃಷ್ಟಿಯಿಂದ ಈ ಎರಡು ಕ್ಷೇತ್ರವನ್ನು ಗೆದ್ಕೊಂಬರೋದು ಅತಿ ಮುಖ್ಯ. ಇನ್ನೊಂದು ಪಾರ್ಟ್ ಕಾಂಗ್ರೆಸ್ಗೂ ಈ ವಿಚಾರಕ್ಕೆ ಬರ್ತೀನಿ. ಡಿ ಕೆ ಶಿವಕುಮಾರ್ ಅಧ್ಯಕ್ಷರಾಗಿದ್ದಾರೆ. ನಿರೀಕ್ಷಿತ ಮಟ್ಟದಲ್ಲಿ ಯಾವುದೂ ಒಂದು ಗೆಲುವು ಬಂದಿಲ್ಲ. ಯಾವುದೇ ಸ್ಥಳೀಯ ಸಂಸ್ಥೆಗಳಲ್ಲಾಗಲಿ ಉಪಚುನಾವಣೆಗಳಲ್ಲಾಗಲಿ ಅಂಥದ್ದೊಂದು ಮಹತ್ವದ ನಾವು ಗೆದ್ಬಿಟ್ವಿ ಅಂತ ಹೇಳ್ಕೊಳ್ಳುವಂಥದ್ದು ಬಂದಿಲ್ಲ. ಸಿದ್ದರಾಮಯ್ಯವರು ಮುಂದಿನ ಸಿ ಎಂ ಆಗಬೇಕು ಅಂತ ಪ್ರಯತ್ನ ತೆರೆಮರೆಯಲ್ಲಿ ಪ್ರಯತ್ನ ಮಾಡ್ತಾರೆ. ಅವರ ಅಭಿಮಾನಿಗಳು ಬೆಂಬಲಿಗಳೆಲ್ಲ ಹೇಳ್ತಿದ್ರು ಮುಂದಿನ ಸಿ ಎಂ ಅಂತ. ಸೊ ಹಾಗಾಗಿ ಅವರಿಗೂ ಕೂಡ ಒಂದು ಛಲ ಇದೆ ಈ ಸಲ ಏನಾದ್ರು ಮಾಡಿ ಗೆಲ್ಲಬೇಕು ಅಂತ. ಇನ್ನೊಂದು ಭಾಗ ಜೆ ಡಿ ಎಸ್ ಕುಮಾರಸ್ವಾಮಿ ಅವರಿಗೆ. ಕುಮಾರಸ್ವಾಮಿ ಅವರು ಈಗ ಆಲ್ರೆಡಿ ಜೆ ಡಿ ಎಸ್ಸಿಂದ ತುಂಬ ಜನ ಶಾಸಕರು ಕಾಂಗ್ರೆಸ್ ಕಡೆ ವಲಸೆ ಹೋಗ್ತಿದ್ದಾರೆ ಅನ್ನೋ ವಾತಾವರಣ ಇದೆ. ಹೀಗಾಗಿ ಈ ಚುನಾವಣೆಯಲ್ಲಿ ನಾವು ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡ್ರೆ, ಎಲ್ಲಿ ಸಿಂಧಗಿಲ್ ಗೆಲ್ಲಿಸ್ಕೊಂಡ್ರೆ ಜೆ ಡಿ ಎಸ್ಗೆ ಇನ್ನೂ ಕೂಡ ಅಸ್ತಿತ್ವ ಇದೆ ಅಂತ ಒಂದು ದೊಡ್ಡ ಮೆಸೇಜ್ ಪಾಸ್ ಆಗುತ್ತೆ ಅಭಿಮಾನಿಗಳು, ಕಾರ್ಯಕರ್ತರು ಮತ್ತು ಪಕ್ಷದ ಶಾಸಕರಿಗೆ. ಹಾಗಾಗಿ ಸಿಂಧಗಿಯಲ್ಲಿ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳೋದು ಕುಮಾರಸ್ವಾಮಿ ಅವರಿಗೂ ದೊಡ್ಡ ಆಟ. ಹಾಗಾಗಿ ಈ ಚುನಾವಣೆ ಬೊಮ್ಮಾಯಿ ಅವರು, ನಳಿನ್ ಕುಮಾರ್ ಕಟೀಲ್, ಸಿದ್ದರಾಮಯ್ಯ, ಡಿ ಕೆ ಶಿ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಒಂಥರ ಈ ಉಪಚುನಾವಣೆ ತುಂಬ ಇಂಪಾರ್ಟೆಂಟ್ ಆಗಿ ಕಾಣಬರ್ತಾ ಇದೆ ಈಗಿನ ಪರಿಸ್ಥಿತಿಯಲ್ಲಿ. ಸೊ ಈ ಚುನಾವಣೆ ಹಿಂದೆ ಕೇಂದ್ರ ಸರ್ಕಾರದ ಸಹಕಾರಗಳು ಹೇಗಿದೆ? ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ಕೇಂದ್ರದ ಈ ವಿಧಾನಸಭಾ ಚುನಾವಣೆಗೆ ಕೇಂದ್ರದ ಪ್ರಭಾವ ಬರಲ್ಲ, ಸಾಮಾನ್ಯವಾಗಿ ಬರಲ್ಲ. ಯಾಕೆಂದರೆ ಉಪಚುನಾವಣೆಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಅಂದರೆ ಮೋದಿ ಅಲೆ ಈ ಥರದ್ದೆಲ್ಲ ಹೇಳ್ತಾರಲ್ಲ, ಈ ಉಪಚುನಾವಣೆ ಮೇಲೆ ಅಷ್ಟೊಂದು ಪರಿಣಾಮ ಬೀರಲ್ಲ. ಇಲ್ಲಿ ರಾಜ್ಯ ನಾಯಕತ್ವದ್ದು ಪರಿಣಾಮ ಬೀರುತ್ತೆ ಮತ್ತು ಸ್ಥಳೀಯ ಅಭ್ಯರ್ಥಿಗಳು ಇಂಪಾರ್ಟೆಂಟ್ ಆಗ್ತಾರೆ. ಮೇಜರಾಗಿ ಯಾವ ಸರ್ಕಾರ ಇರುತ್ತೋ ರಾಜ್ಯದಲ್ಲಿ ಆ ಸರ್ಕಾರದ ಪ್ರಭಾವ ಜಾಸ್ತಿ ಇರುತ್ತೆ. ಈಗ ಸದ್ಯ ಬಿಜೆಪಿ ಸರ್ಕಾರ ಇದೆ, ಬಿಜೆಪಿ ಅಂದರೆ ರಾಜ್ಯದಲ್ಲಿ ಬೊಮ್ಮಾಯಿ ಅವರ ನಾಯಕತ್ವ ಇದೆ ಅಂದರೆ ಜನ ತೀರ್ಮಾನ ಮಾಡ್ತಾರೆ, ನಾವು ಇನ್ನು ಎದುರಾಳಿ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಿದ್ರೆ ತಮಗೆ ಅನುಕೂಲ ಆಗುತ್ತೋ, ಸರ್ಕಾರ ಇರುವಂತಹ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಿದ್ರೆ ಅನುಕೂಲ ಆಗುತ್ತೋ ಅಂತ ಸಣ್ಣದೊಂದು ಯೋಚನೆ ಮಾಡ್ತಾರೆ. ಅದೊಂದು ಸ್ವಿಂಗಿಗೆ ಕಾರಣ ಆಗುತ್ತೆ ಅದು, ಆ ಒಂದು ಪಾಯಿಂಟು. ಹಾಗಾಗಿ ಇಲ್ಲಿ ರಾಜ್ಯದ ನಾಯಕತ್ವ ಅಥವಾ ರಾಜ್ಯದ ಮುಖ್ಯಮಂತ್ರಿ ಯಾರಾಗಿರ್ತಾರೆ ಮತ್ತು ಅವರ ಪ್ರಭಾವ ಅದು ಸ್ವಲ್ಪ ಪರಿಣಾಮ ಬೀರುತ್ತೆ ಅಂತ ಹೇಳ್ಬೋದು. ಜಾತಿ ರಾಜಕಾರಣ ಹೇಗಿದೆ? ಹಾ, ಈಗ ಜಾತಿ ರಾಜಕಾರಣಕ್ಕೆ ಬಂದರೆ ಇನ್ನೂ ಏನು ಆ ಥರದ್ದು ಯಾವುದೂ ಒಂದು ಸಮೀಕರಣಗಳು ಕಾಣಿಸ್ತಾ ಇಲ್ಲ. ಜಾತಿ ಮೀರಿದ ರಾಜಕೀಯ ಬೆಳವಣಿಗೆಗಳು ಹಿಂದೆಲ್ಲ ನಡೆದಿದೆ. 2018-19 ಲೋಕಸಭಾ ಚುನಾವಣೆಯಲ್ಲಿ ನೋಡಿರ್ಬೋದು, ಅದಕ್ಕಿಂತ ಹಿಂದಿನ ಚುನಾವಣೆಯಲ್ಲಿ ನೋಡಿರ್ಬೋದು, ಸಮೀಕರಣಗಳು ಮೀರಿದಂತೆ ನಡೆದಿದೆ. ಈ ಎರಡು ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಆ ಥರದ್ದೇನು ಮೇಲ್ನೋಟಕ್ಕೆ ಕಂಡು ಬಂದಿಲ್ಲ. ಅದು ದಿನದಿನಕ್ಕೆ ಹೋದಂತೆ, ಅಂದರೆ ಚುನಾವಣೆಗೆ ಒಂದು ಅಭ್ಯರ್ಥಿಗಳು ಯಾರಾಗ್ತಾರೆ ಅನ್ನೋದು ನಿರ್ಧಾರ ಆಗುತ್ತೆ. ಅದಾದಮೇಲೆ ರಾಜಕೀಯ ನಾಯಕರ ನಡವಳಿಕೆಗಳು ಮತ್ತು ಅವರ ಓಡಾಟಗಳು, ಸಭೆಗಳು ಎಲ್ಲ ತೀರ್ಮಾನ ಮೇಲೆ ಆ ಪ್ರಮುಖ ಜಾತಿಗಳನ್ನು ಒಂದೊಂದು ಸಮೀಕರಣ ಮಾಡಿ ತಮಗೆ ಬೇಕಾದ ಒಂದು ಸಮೀಕರಣಗಳನ್ನು ಮಾಡ್ಕೊಳ್ಳುತ್ತೆ ರಾಜಕೀಯ ಪಕ್ಷಗಳು. ಸಹಜವಾಗಿ ಇಲ್ಲಿ ಈ ಹಂತ ಇನ್ನೂ ತಲುಪಿಲ್ಲ. ಇನ್ನಷ್ಟು ಅಭ್ಯರ್ಥಿ ಆಯ್ಕೆ ಮತ್ತು ಕ್ಷೇತ್ರದಲ್ಲಿ ಏನಿದೆ ಆ ತಿಳಿಯುವ ಪ್ರಯತ್ನ ಈಗ ಸದ್ಯ ನಡೀತಾ ಇದೆ. ಇವಾಗ ಜಾತಿ ರಾಜಕಾರಣ ಅಂತ ಬಂದ ಮೇಲೆ ಅಲ್ಲಿನ ಲೋಕಲ್ ಕಾರ್ಯಕರ್ತರ ಮೇಲೂ ಪ್ರಭಾವ ಬೀರುತ್ತೆ. ಸೊ ಅಲ್ಲಿಯ ಒಳ ರಾಜಕೀಯಗಳು ಏನಾದರೂ ಪ್ರಭಾವ ಬೀರಲಿದೆಯಾ? ಅಲ್ಲ, ಈಗ ಆ ಥರದ್ದು ಯಾವುದೇ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಈಗ ಅಭ್ಯರ್ಥಿ, ಈಗ ಶ್ರೀನಿವಾಸ್ ಮಾನೆಯವರು ತಾವು ಅಭ್ಯರ್ಥಿ ಆಗಬೇಕು ಅಂತ ನಿರೀಕ್ಷೆ ಮಾಡಿದ್ದಾರೆ.
ಸೊ ಅವ್ರಿಗೆ ಟಿಕೆಟ್ ಕೊಡಲ್ಲ, ಕಾಂಗ್ರೆಸ್ ಟಿಕೆಟ್ ಕೊಡಲ್ಲ ಅಂತಾದಾಗ ಇನ್ನೊಬ್ಬರಿಗೆ ಕೊಡ್ತು ಅಂದ್ಕೊಳ್ಳಿ, ಅಲ್ಲಿ ನಿಧಾನಕ್ಕೆ ಜಾತಿಯ ಪ್ರಶ್ನೆಗಳು ಬಂಡಾಯಗಳು ಕಾರಣ ಆಗ್ತದೆ. ಅದೇ ಥರ ಬಿ ಜೆ ಪಿಯಲ್ಲಿ ಹಾನಗಲಲ್ಲಿ ಇಷ್ಟು ವರ್ಷ ಸಿ ಎಂ ಉದಾಸಿ ಅವರ ಹಿಡಿತದಲ್ಲಿದ್ದಂತಹ ಕ್ಷೇತ್ರ ದೀರ್ಘವಾಗಿದೆ ಗೆದ್ಗಂಬಂದಿದ್ರು. ಸೊ ಬಿ ಜೆ ಪಿ ಈಗ ಆಲ್ಟರ್ನೇಟ್ ಹುಡುಕಬೇಕಾಗಿದೆ. ಅವ್ರ ಪುತ್ರ ಉದಾಸಿ, ಅವ್ರ ಪುತ್ರ ಶಿವಕುಮಾರ್ ಉದಾಸಿ ಸಂಸದರಿದ್ದಾರೆ, ಅವರು ಪ್ರಭಾವಿ ಇದ್ದಾರೆ, ಮತ್ತು ಹಿಡಿತಾ ಇರೋ ಇಟ್ಕೊಂಡಿದ್ದಾರೆ ಕ್ಷೇತ್ರದ ಮೇಲೆ. ಸೊ ಹಾಗಾಗಿ ಅಲ್ಲಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದ್ರ ಮೇಲೆ ಮತ್ತು ಆ ಟಿಕೆಟ್ ವಂಚಿತರ ನಡವಳಿಕೆಗಳ ಮೇಲೆ ಇವೆಲ್ಲ ಬೆಳವಣಿಗೆಗಳು ನಂತರ ಆರಂಭ ಆಗ್ತದೆ. ಅದೆಲ್ಲ ನಡೆಯುವಂಥದ್ದು ಇನ್ನು 15 ದಿನಗಳ ನಂತರ, ಅಂದರೆ ಅಕ್ಟೋಬರ್ 15 ನಂತರ ಈ ಚಟುವಟಿಕೆಗಳೆಲ್ಲ ಆರಂಭ ಆಗುತ್ತೆ. ಸೊ ಇವಾಗ 1 ಅಧಿಸೂಚನೆ ಅಂದರೆ ಮಾರ್ಗಸೂಚಿ ಬಿಡ್ತಾ ಇದ್ದಾರೆ ಚುನಾವಣೆದು. ಸೊ ಅದಕ್ಕೂ ಮತ್ತು ಕೋವಿಡ್ ಎರಡು ಇವಾಗ ಇರೋದ್ರಿಂದ ಅದಕ್ಕೇನಾದ್ರು ಅಧಿಸೂಚನೆಯಲ್ಲಿ ಮಾರ್ಗಸೂಚಿಯಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ? ಇಲ್ಲ, ಮಾರ್ಗಸೂಚಿ ಚುನಾವಣೆಗಳಿಗೆ ಮಾರ್ಗಸೂಚಿ ಅಷ್ಟೊಂದು ಸ್ಪೆಸಿಫಿಕ್ ಆಗಿ ಕೊಡ್ತಾರೆ. ಎಸ್ ಒ ಪಿ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಕೊಡ್ತಾರೆ ಯಾವ ರೀತಿ ಚುನಾವಣೆ ನಡೀಬೇಕು ಅಂತ. ಈ ಹಿಂದೆ ಚುನಾವಣೆ ನಡೆದಿತ್ತು, ಕೋವಿಡ್ ತುಂಬ ಪೀಕಲ್ಲಿದ್ದಾಗಲೂ ಚುನಾವಣೆ ಬೇಡ ಅಂದರೂ ಕೂಡ ಚುನಾವಣೆ ಆಯೋಗ ಅಧಿಸೂಚನೆ ಬಂತು, ಚುನಾವಣೆ ನಡೆಯಿತು. ಸೊ ಅದು ರಾಜಕೀಯ ತಿಕ್ಕಾಟಕ್ಕೂ ಕಾರಣ ಆಗಿತ್ತು. ಈ ಚುನಾವಣೆ ಸಂಬಂಧಪಟ್ಟಂಗೆ ಈಗಿನ ಪರಿಸ್ಥಿತಿಯಲ್ಲಿ ಈ ಎರಡು ಚುನಾವಣೆ ನಡೆಯುವಂಥ ಕ್ಷೇತ್ರಗಳ ಜಿಲ್ಲೆಗಳಲ್ಲಿ ಪಾಸಿಟಿವಿಟಿ ರೇಟು 1-2% ಕಡಿಮೆ ಇದೆ. ಅದು 1% ಕಡಿಮೆ ಬರೋ ಲಕ್ಷಣಗಳಿದೆ. ಈಗ ರಾಜ್ಯದ ಪ್ರತಿದಿನ ಸರಾಸರಿ ಕರೋನಾ ಪ್ರಕರಣಗಳ ಸಂಖ್ಯೆ 700-800 ಬರ್ತಿದೆ. ಅದು ಆರೋಗ್ಯ ಇಲಾಖೆ ಅಧಿಕಾರಿಗಳ ಮಾಹಿತಿ ಪ್ರಕಾರ ಅದು ಇನ್ನೊಂದು ವಾರದಲ್ಲಿ ಇನ್ನೊಂದಷ್ಟು ಕಡಿಮೆ ಆಗ್ಬೋದು, ಅಂದರೆ 500-600 ಬರ್ಬೋದು. ಅದೊಂದು ರಾಜ್ಯದ ಜನಸಂಖ್ಯೆ ಮತ್ತು ವಿಧಾನಸಭಾ ಕ್ಷೇತ್ರದ ಹೋಲಿಸಿಕೆ ಜನಸಂಖ್ಯೆ ಹೋಲಿಸಿದ್ರೆ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಈ ಉಪಚುನಾವಣೆ ಮೇಲೆ ಸದ್ಯದ ಪರಿಸ್ಥಿತಿಯಲ್ಲಿ ಕರೋನಾ ಪರಿಣಾಮ ಬೀರುತ್ತೆ ಅಂತ ಈಗಿನ ಸಂದರ್ಭದಲ್ಲಂತೂ ಹೇಳ್ಬೋದು, ಏನು ಪರಿಣಾಮ ಬೀರಲ್ಲ ಅಂತ. ಆದರೂ ಕೂಡ ಚುನಾವಣಾ ಆಯೋಗ ಕೆಲವೊಂದು ಎಸ್ ಒ ಪಿ ಮಾಡಿಕೊಂಡು ಅದರ ಆಧಾರದ ಮೇಲೆ ಚುನಾವಣೆ ನಡೆಸುತ್ತೆ. ಆದಷ್ಟು ಗ್ಯಾಪ್ ಮೇಂಟೈನ್ ಮಾಡುವಂಥದ್ದು, ಮಾಸ್ಕ್ ಕಡ್ಡಾಯ ಮತದಾನಕ್ಕೆ ಬರುವಾಗ, ಪ್ರಚಾರ ಸಭೆಗಳಲ್ಲಿ ಒಂದಷ್ಟು ನಿಯಂತ್ರಣ ಮಿತಿ ಹಾಕುವಂಥದ್ದು, ಪ್ರಚಾರ ಸಭೆಯೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಥರದ್ದೆಲ್ಲ ನಡೆಯುತ್ತೆ ಸಹಜವಾಗಿ. ಈ ವಿಧಾನಸಭಾ ಚುನಾವಣೆಯಿಂದ ಮುಂದಿನ ಲೋಕಸಭಾ ಚುನಾವಣೆಗೆ ಹೇಗೆ ಸಂಬಂಧ ಕಲ್ಪಿಸಲಾಗ್ತಿದೆ? ಒಂದಕ್ಕೊಂದ ಲಿಂಕ್. ಈ ಎರಡು ವಿಧಾನಸಭಾ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅವರಿಗೆ ಅವರ ಈ ಜನರ ನಾಡಿ ಮಿಡಿತ ಏನಿದೆ ಏನು ಅಂತ ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಕರ್ನಾಟಕದ ವಿಧಾನಸಭಾ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ. ಈ ಮುಂದಿನ ಯಾರು ಗೆಲ್ತಾರೆ ವಿಧಾನಸಭಾ ಚುನಾವಣೆಯಲ್ಲಿ 2023 ಇನ್ನು 19 ಬಿಟ್ಟು ರಾಜ್ಯದಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆಯುತ್ತೆ. ಅಲ್ಲಿ ಯಾರು ಗೆಲ್ತಾರೆ ಅನ್ನೋದಕ್ಕೆ ಒಂದು ಸಣ್ಣ ಅಗಳು ಅನ್ನೋದಾಗಲೂ ರೀತಿ ಈ ಎರಡು ವಿಧಾನಸಭಾ ಕ್ಷೇತ್ರಗಳಾಗ್ಬೋದು ಸಾಧ್ಯತೆ ಇದೆ. ಇಲ್ಲಿನ ಫಲಿತಾಂಶ ಜನ ಸರ್ಕಾರನ ಈಗಿನ ಸರ್ಕಾರದ ವಿರುದ್ಧ ಓಟ್ ಕೊಡ್ತಾರೋ ಅಥವಾ ಪರವಾಗಿ ನಿಲ್ತಾರೋ ಅವೆಲ್ಲದೂ ಒಂದು ಸಣ್ಣ ಒಂದು ಎಳೆ ಸಿಗುತ್ತೆ, ರಾಜಕೀಯ ಪಕ್ಷಗಳಿಗೆ ಸಿಗುತ್ತೆ. ಆ ವಿಧಾನಸಭಾ ಚುನಾವಣೆಯ ನೆಕ್ಸ್ಟು 2023 ರಾಜ್ಯದ ವಿಧಾನಸಭಾ ಚುನಾವಣೆ ನಡೆಯುತ್ತಲ್ಲ, ಸೊ ಅದು ಮತ್ತು 24 ಆ 24 ಚುನಾವಣೆ, ಈ ಎಲ್ಲ ಆಲೋಚನೆಗಳು ಮುಂದಿಂದು. ಈಗ ಸದ್ಯಕ್ಕಂತೂ ಇದು ರಾಜ್ಯ ಸರ್ಕಾರದ ಮತ್ತು ಪ್ರತಿಪಕ್ಷದ ಒಂದು ಏನು ಸಾಮರ್ಥ್ಯ ಇದೆ ಅದು ಅಳೆಯುವ ಒಂದು ಸಣ್ಣ ಪರೀಕ್ಷೆಯಾಗಬಹುದು. ಇದ್ರ ಹೊರತಾಗಿ ಇನ್ನು ನಡೆಯುವಂಥದ್ದು ಏನು ಕಾಣಿಸ್ತಾ ಇಲ್ಲ ಸದ್ಯಕ್ಕೆ. ಈ ಅಭ್ಯರ್ಥಿಗಳ ಕಳೆದ ಬಾರಿ ಪಡೆದ ಮತಗಳ ಇದನ್ನು ಅನಾಲಿಸಿಸ್ ನಡೀತಾ ಇದೆ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ. 2018 ಮತ್ತು 2013 ನಡೆದ ಯಾವ ರೀತಿ ಸಮೀಕರಣಗಳು ನಡೆದಿತ್ತು, ಯಾವ್ಯಾವ ಜಾತಿಗಳು ಎಲ್ಲೆಲ್ಲಿ ಹೋಗಿದ್ವು, ಯಾವ್ಯಾವ ಬೂತ್ಗಳಲ್ಲಿ ಯಾವ್ಯಾವ ರೀತಿ ಕನ್ವರ್ಟ್ ಆಗಿತ್ತು, ಮತ್ತು ಯಾವ್ಯಾವ ಪಕ್ಷಗಳು ಯಾವ ಕಾರಣಕ್ಕೆ ಓಟ್ ತಗೊಂಡ್ವು, ಎಷ್ಟು ಓಟ್ ತಗೊಂಡ್ವು, ಈ ಥರದ್ದೆಲ್ಲ ಅನಾಲಿಸಿಸ್ ನಡೀತಾ ಇದೆ. ಅದಿನ್ನು ಯಾವುದು ಕಾಂಕ್ರೀಟ್ ಆಗಿಲ್ಲ. ಈ ಸದ್ಯದ ಮಟ್ಟಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆಗಳು ಸದ್ಯಕ್ಕೆ ನಡೀತಾ ಇದೆ. ವೀಕ್ಷಕರೇ, ನೋಡಿದ್ರಲ್ಲ ಸಿಂದಗಿ ಹಾಗೂ ಹಾನಗಲ್ನ ಚುನಾವಣಾ ಪ್ರಕ್ರಿಯೆಗಳು ಹೇಗೆ ನಡೀತಾ ಇದೆ, ಯಾವ ಪಕ್ಷಗಳು ಹೇಗೆ ತಯಾರಿ ಮಾಡ್ಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನಮ್ಮ ಶ್ರೀಕಾಂತ್ ಸರ್ ಅವರು ನೀಡಿದ್ದಾರೆ. ಸರ್, ಧನ್ಯವಾದಗಳು ನಿಮಗೆ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ, ಹೊಸ ವಿಚಾರದೊಂದಿಗೆ ನಿಮ್ಮೊಂದಿಗೆ ವಿಜಯವಾಣಿ.